ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ದಡ್ಡಿ ಗ್ರಾಮದ ಸುಂದ್ರಬಾಯಿ ಬಾಂದೂರಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಗಿದ್ದು ಈ ಸಮಯದಲ್ಲಿ ಮಾತನಾಡಿದ ಯಮಕನಮಡಿಯ ಶಾಸಕರ ಆಪ್ತ ಸಹಾಯಕ ಕಾರ್ಯದರ್ಶಿಯಾದಂತಹ ಕಿರಣ್ ಸಿಂಗ್ ರಜಪೂತ್ ಈ ಕಾರ್ಯಕ್ರಮವು ಬಹಳ ವಿಶೇಷವಾದದ್ದು ಭಾರತ ದೇಶ ಮೊದಲಿನಿಂದಲೂ ಕೂಡ ವೈವಿಧ್ಯತೆಯಲ್ಲಿ ಏಕತೆ ಕಂಡಂತಹ ದೇಶ ಆ ಹೆಸರಿಗೆ ಈ ಕಾರ್ಯಕ್ರಮ ಸಾಕ್ಷಿಯಾದಂತಾಗಿದೆ ಎಂದು ಕೊಂಡಾಡಿದ್ದಾರೆ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಹಿರಿಯರು ಕಟ್ಟಿದಂತಹ ಈ ದೇಶ ಮುಸಲ್ಮಾನ್ ಸಮಾಜದ ಬಾಂಧವರು ಉರುಸ ಹಬ್ಬದ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಅತಿ ಹೆಚ್ಚಾಗಿ ಹಿಂದೂ ವಿದ್ಯಾರ್ಥಿಗಳು ಸತ್ಕರಿಸಲಾಯಿತು ಇದರಿಂದಲೇ ನಾವು ಭಾರತ ದೇಶವನ್ನು ಅಖಂಡತೆಯಲ್ಲಿ ಏಕತೆ ಎಂದು ಕರೆಯುತ್ತೇವೆ ಎಂದು ಮಾತನಾಡಿದ್ದಾರೆ ಉರುಸ ಹಬ್ಬದ ನಿಮಿತ್ತ ಸಾಯಂಕಾಲ ಕವಾಲಿ ಕಾರ್ಯಕ್ರಮ ಅತಿ ಸಂಭ್ರಮದಿಂದ ಜರುಗಿಸಲಾಗಿದ್ದು ಕಾರ್ಯಕ್ರಮವನ್ನು ಗ್ರಾಮಸ್ಥರು ನೋಡಿ ಆನಂದಿಸಿದ್ದಾರೆ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಎಸ್ಎಸ್ಎಲ್ಸಿ ದಲ್ಲಿ ಹೆಚ್ಚು ಅಂಕ ಗಳಿಸಿರತಕ್ಕಂತ ವಿದ್ಯಾರ್ಥಿಗಳ ಸತ್ಕಾರ ಸಮಾರಂಭ ಹಾಗೂ ಆಶಾ ಕಾರ್ಯಕರ್ತೆಯರ ಸತ್ಕಾರ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಈ ಭಾಗದ ಹಿರಿಯರು ನಮ್ಮೆಲ್ಲರ ಹಿರಿಯರು ಕೂಡ ಹೌದು ಈ ಗ್ರಾಮದ ಗೌಡರಾಗಿರ್ತಕ್ಕಂತ ಮಾರುತಿ ಪಾಟೀಲ್ ಕಾಗಾರ್ ಅವರೇ ಅದರ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತ ಈ ಜಮಾತ್ನ ಎಲ್ಲ ಹಿರಿಯರೇ ಅಧ್ಯಕ್ಷರೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರೇ ಸದಸ್ಯರೇ ಆತ್ಮೀಯರು ನನ್ನ ಸಹೋದ್ಯೋಗಿ ಇರತಕ್ಕಂಥ ದಯಾನಂದ ಪಾಟೀಲ್ರೆ ಹಾಗೂ ಉಪಸ್ಥಿತಿರ್ತಕ್ಕಂಥ ಎಲ್ಲ ನನ್ನ ಬಾಂಧವರೇ ಹಾಗೂ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಉಪಾಧ್ಯಕ್ಷರು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ವಿಷ್ಣು ರೆಡಕರ್ ಅವರೇ ಉಪಸ್ಥಿತಿರ್ತಕ್ಕಂಥ ಮುಸ್ಲಿಂ ಸಮಾಜದ ಎಲ್ಲ ನನ್ನ ಬಾಂಧವರೇ ಭಾಳ ಒಂದು ವಿಶೇಷವಾದ ಕಾರ್ಯಕ್ರಮ ಭಾರತ ದೇಶ ಮೊದಲಿಂದ ಕೂಡ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಿರತಕ್ಕಂಥ ದೇಶ ಆ ಒಂದು ಹೆಸರಿಗೆ ಮತ್ತೊಂದು ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ ಏನು ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ನಮ್ಮ ಹಿರಿಯರು ಕಟ್ಟಿರ್ತಕ್ಕಂತ ಈ ದೇಶ ಮುಸಲ್ಮಾನ್ ಸಮಾಜದ ಬಾಂಧವರು ಉರುಸನ ಒಂದು ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಏನು ಒಂದು ಈ ಹಿಂದೂ ಸಮಾಜದ ವಿದ್ಯಾರ್ಥಿಗಳು ಹೆಚ್ಚಾಗಿ ಇವತ್ತಿನ ದಿನ ಸತ್ಕರಿಸಲ್ಪಟ್ಟದ್ರು ಇದಕ್ಕೆ ಭಾರತ ದೇಶವನ್ನ ನಾವು ಬಹಳ ಅಖಂಡತೆಯಲ್ಲಿ ಏಕತೆ ಅಂತ ಕರಿತೀವಿ ನಮ್ಮನ್ನ ಎಷ್ಟೇ ಪಟ್ಟಭದ್ರ ಹಿತಾಸಕ್ತಿಗಳು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಭಾರತ ದೇಶ ಇವತ್ತಿಗೂ ಕೂಡ ಸಂಪತ್ ಭರಿತವಾಗಿ ಇದೆ ಅಂದ್ರೆ ಈ ನಮ್ಮ ನಿಮ್ಮಲ್ಲಿ ಇರ್ತಕ್ಕಂತ ಅದು ಸ್ನೇಹ ಸಂಬಂಧ ಭಾತೃತ್ವ ಹಾಗೂ ಸಹೋದರತ್ವ ಇದನ್ನ ನಾವು ನೀವೆಲ್ಲ ಸೇರಿ ಕಾಪಾಡಬೇಕಾಗಿರೋ ದಿನಗಳು ಬಂದಿದೆ ಒಂದು ಕಡೆ ನಮ್ಮನ್ನ ಒಡೆದಾಳಲಿಕ್ಕೆ ಬಯಸ್ತಿರ್ತಕ್ಕಂತ ಒಂದು ಪಟ್ಟಭದ್ರ ಹಿತಾಸಕ್ತಿ ನಮ್ಮ ಮುಂದೆ ನೀವು ಇವತ್ತಿನ ಈ ಕಾರ್ಯಕ್ರಮ ಮಾಡಿದ್ದೀರಿ ನಿಜಕ್ಕೂ ಕೂಡ ತಮಗೆ ನನ್ನ ಪರವಾಗಿ ಯಮಕನಮಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಪರವಾಗಿ ತಮಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾರೆ ಅದರ ಜೊತೆಗೆ ಏನು ಈ ವಿದ್ಯಾರ್ಥಿಗಳು ತಾವು ಎಸ್ಎಸ್ ಅನ್ನ ಕಂಡಿದ್ದೀರಿ ಇದರಿಂದ ತಮ್ಮ ಕಠಿಣ ಪರಿಶ್ರಮ ಇದೆ ತಮ್ಮ ಕಠಿಣ ಪರಿಶ್ರಮಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಅದರ ಜೊತೆಗೆ ಈಗ ಟೀಚರ್ ಅವರು ಹೇಳಿದಾಗೆ ತಮ್ಮ ಪಾಲಕರಿಗೂ ಕೂಡ ಈ ಸಂದರ್ಭದಲ್ಲಿ ಈ ವೇದಿಕೆಯ ಮೂಲಕ ಹಾಗೂ ತಮ್ಮನ್ನ ರೂಪಿಸಿರ್ತಕ್ಕಂಥ ತಮ್ಮನ್ನ ಮೂರ್ತಿ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಎಸ್ಎಸ್ ಅನ್ನ ಕಾಣ್ಬೇಕಂದ್ರೆ ಅದ್ರ ಹಿಂದೆ ಸುಮಾರು ಇವತ್ತು ಅವರು ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಬಂದಿರಬಹುದು ಅವ್ರದ ಒನ್ನತ್ತೆದಿಂದ ಹಿಡಿದು ಹತ್ತನತ್ತೆವರೆಗೂ ಅಂದ್ರೆ ಫ್ರಮ್ ದ ಏನಂತೀವಿ ನಾ ಪಾಯಾದಿಂದ ಹಿಡಿದು ಬಿಲ್ಡಿಂಗ್ ಮೇಲೆ ಬರ್ಬೇಕಾದ್ರೆ ಬಹಳ ಜನ ಟೀಚರ್ಸ್ ಶ್ರಮ ಪಟ್ಟಿರ್ತಾರೆ ಅವರ ತಂದೆ ತಾಯಿಯರು ತಮ್ಮ ವೈಯಕ್ತಿಕ ಸುಖವನ್ನ ಮರೆತು ಅವರಿಗೆ ಇಲ್ಲಿವರೆಗೆ ಉತ್ತಮ ಶಿಕ್ಷಣ ಕೊಡ್ಲಿಕ್ಕೆ ತಾವು ಕೂಲಿ ನಾಲಿ ಮಾಡಿದ್ರು ಕೂಡ ನಮ್ಮ ಮಕ್ಕಳು ಭವಿಷ್ಯ ಉಜ್ವಲವಾಗ್ಬೇಕನ್ನೋ ಭವಿಷ್ಯವನ್ನು ಒಂದು ಸಂಕಲ್ಪದೊಂದಿಗೆ ಆ ಕೆಲಸ ಮಾಡಿರ್ತಾರೆ ತಾವೆಲ್ಲ ನಿಜವಾಗಿಯೂ ಕೂಡ ಇವತ್ತೇನು ತಾವು ಇಷ್ಟೊಂದು ಅಂಕಗಳನ್ನ ಪಡೆದು ಈ ಗ್ರಾಮಗಳಿಗೆ ತಾವು ಕೀರ್ತಿ ತಂದಿದ್ದೀರಿ ದಡ್ಡಿ ಈ ಭಾಗದ ಎಲ್ಲ ಜನತೆಯ ಪರವಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ಇದರ ಜೊತೆಗೆ ಸಂಜೆ ಮೋಸ್ಟ್ಲಿ ಕವಾಲಿ ಕಾರ್ಯಕ್ರಮ ಇದೆ ಬಹಳ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅದನ್ನು ಕೂಡ ತಾವು ಶಾಂತ ರೀತಿಯಿಂದ ಎಲ್ಲರೂ ಸೇರಿ ನಡೆಸಬೇಕು ಕವಾಲಿ ಕಾರ್ಯಕ್ರಮವು ಕೂಡ ನಮ್ಮ ದಿನನಿತ್ಯದ ಜಂಜಾಟದಲ್ಲಿ ಕೇವಲ ಅದು ಸಂಗೀತ ಕಾರ್ಯಕ್ರಮ ಇರೋದಿಲ್ಲ ಕವಾಲಿ ಕಾರ್ಯಕ್ರಮಗಳಲ್ಲಿ ಒಂದು ಸಮಾಜವನ್ನು ಸುಧಾರಿಸಿರ್ತಕ್ಕಂಥ ಮೆಸೇಜ್ ಇರುತ್ತೆ ಅದರಲ್ಲಿ ಆ ಹಾಡುಗಳಲ್ಲಿ ಒಂದು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿ ಮಾಡಬೇಕಾಗಿರ್ತಕ್ಕಂಥ ಸಂದೇಶ ಇರುತ್ತೆ ತತ್ವ ಸಂದೇಶ ಇರುತ್ತದೆ ಅದನ್ನು ಕೂಡ ತಾವು
ಈ ಸಂದರ್ಭದಲ್ಲಿ ಶಾಂತ ರೀತಿಯಾಗಿ ಮುಗಿಸಬೇಕು ಮೊದಲಿಂದ ಕೂಡ ಈ ಸಮುದಾಯ ನಮ್ಮೊಂದಿಗಿದೆ ನಾವು ಕೂಡ ನಾನು ಹಾಗೂ ದಯಾನಂದ ಅವರ ಕೂಡ ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯರು ನಾವು ನಿಮ್ಮ ಜೊತೆ ಇರ್ತೇವೆ ನಿಮ್ಮ ಪ್ರೀತಿ ಆಶೀರ್ವಾದ ವಿಶ್ವಾಸ ಇದೇ ರೀತಿ ಇರಲಿ ಇದರ ಜೊತೆಗೆ ಕೊನೆಯದಾಗಿ ಒಂದು ಮಾತನ್ನ ನೆನಪು ಮಾಡ್ಲಿಕ್ಕೆ ಬಯಸುತ್ತೇನೆ ನಮ್ಮನ್ನ ನಮ್ಮ ಶಾಸಕರು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗಾಗಿ 10th ಕಾಗಿ ಒಂದು ಬುಕ್ ಅನ್ನು ಕೊಡ ಮಾಡಿದ್ರು ಅದು ಕೂಡ ಈ ಸಂದರ್ಭದಲ್ಲಿ ಹೆಲ್ಪ್ ಆಗಿದೆ ಅನ್ನೋ ಭಾವನೆಯನ್ನ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ನೆನೆಸ್ತಾ ಇದ್ದಾರೆ ಅದಕ್ಕೆ ಅವರಿಗೂ ಕೂಡ ಈ ವೇದಿಕೆಯ ಮೇಲಿನ ಧನ್ಯವಾದಗಳನ್ನು ತಿಳಿಸುತ್ತಾ ಪ್ರಥಮ ಪಿಯುಸಿ ಪದವಿ ಪೂರ್ವ ಕಾಲೇಜು ಈ ಪ್ರಸಕ್ತ ವರ್ಷದಿಂದ ಪ್ರಾರಂಭವಾಗಬೇಕಾಗಿತ್ತು ಅಲ್ಲಿ ಬೆಂಗಳೂರಲ್ಲಿ ತಾಂತ್ರಿಕ ಅಡಚಣೆ ಆಗಿರೋದ್ರಿಂದ ಬಹಳ ಬೇಗನೆ ಅದನ್ನು ಕೂಡ ದಟ್ಟಿ ಗ್ರಾಮಕ್ಕೆ ಮಂಜೂರು ಮಾಡುವ ಪ್ರಯತ್ನವನ್ನು ಮಾನ್ಯ ಶಾಸಕರು ಹಾಗೂ ನಮ್ಮೆಲ್ಲ ವೇದಿಕೆ ಮೇಲೆ ಮುಖಾಂತರ ಪರವಾಗಿ ಅದನ್ನು ನಾವು ಅತಿ ಶೀಘ್ರದಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಆತ್ಮೀಯವಾಗಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಮುಸಲ್ಮಾನ್ ಸಮಾಜ शैक्षणिकच्या बाबतीत खरोखर मनापासून विद्यार्थी विद्यार्थिनींना प्रोत्साहन देणं म्हणजे मायनर काम नाही आहे तुम्हाला सांगतो आम्ही म्हणत असतो प्रत्येक मुलाला अरे तुझ्या भविष्यात काहीतरी तू घडव काहीतरी पुढचं तू शिकायला पाहिजे तरी पण म्हणजे हा एक असा पाक घालून दिलेला आहे खरोखर की मुलांना ह्याच्यामुळं आम्ही एक चांगला मार्ग दाखवल्यासारखं झालेला आहे तर आता स्टेजवर सर्व माननीय मंडळी पुरुष कमिटी माझ्या बंधू भगिनींनो मी तुम्हाला फार वेळ घेत नाही कारण का बराचसाच वेळ झालेला आहे आणि आमचे पंचायतचे कार्यकर्ते वगैरे यायला बराचसाच लेट झालेला आहे काय त्याच्यामुळं मला एकच सांगावं असं वाटतंय मला म्हणजे मला माझं वैयक्तिक मत सांगतो तुम्हाला मी आम्ही आत्तापर्यंत इथं माझे आता उद्या ऑगस्टला 27 चालू होणार पण मी कुठलाही समाज म्हणजे तो त्या जातीचा ह्यो ह्या जातीचा तू त्या जातीचा असं कधीही आम्ही मतभेद केला नाही आणि माझ्या मुस्लिम बांधवाने म्हणजे माझे जे काय बळग आहे ते मराठी असो मुसलमान असो नाईक असो कुठलाही माझा जो बांधव आहे तो खरोखर आम्ही म्हणजे जसं मला कळायला लागले तेव्हापासून मी सगळ्याशी मिळून मिसळून असतो आणि तीच प्रवृत्ती इथून पुढेही माझ्या बांधवाने ठेवावी अशी मी त्याला एक कळकळीची विनंती करतो कारण तो तरी एखादा असा असतोय की आम्ही एक स्टेज केलेला आहे त्या स्टेजवर एक फंक्शन आयोजित केले तिथे कसा दगड टाकायचा एखादी व्यक्ती असतेच तशी म्हणजे ते तुम्ही किंवा मी अंगावर घ्यायची काही गरज नाही आणि त्याचा कलंक कोणाला लागतो माहित आहे समाजाला लागतोय तर ते समाजाने सुद्धा तळागाळापासून विचार करून त्याच्यावरती ऍक्शन घ्यावे नको ते नको त्या वेळेत कुठलाही विषय आणून त्या विषयाला वाढावा देऊ नये हे मी परत एकदा तुम्हाला सगळ्यांना विनंती करून सांगतो कारण का शैक्षणिक जे महत्व आहे त्या महत्वाची जाणीव घेऊन या ठिकाणी हा जो कौतुक सोहळा सत्कार सोहळा ठेवलेला आहे प्रथमतः मी त्यांचं खरोखरच अभिनंदन करतोय त्यानिमित्तानं या कार्यक्रमाचे अध्यक्ष पोलीस पाटील एम के पाटील सर त्यानंतर इतर मान्यवर आणि विद्यार्थी मित्रांनो त्याचप्रमाणे प्रेक्षक पालक आणि इतर सर्वजण हेलो